मुख्यमंत्री सिद्धरामय्यनवर पत्नी पार्वतम्मनवर मेले मत्तोंदु भू विवाद बंदिदे। सीएम आद नाल्के तिंगळिगे पत्नी हेसरिगे जमीनन्न खरीदी माड्लागिदे। मैसूरिन हेब्बाळ इंडस्ट्रियल एरियादल्लि 20 गुंटे जमीनन्न मुख्यमंत्री पत्नी खरीदी माड्तारे। आ 20 गुंटे जोतेगे 8 गुंटे जमीनु मूडादन्नु सेरि रिजिस्ट्रेशन माड्सिकोळ्तारे। ಇದರ ಬಗ್ಗೆ ಎಲ್ಲ ನಿನ್ನೆ ಆರ್ಟಿಐ ಕಾರ್ಯಕರ್ತ ಗಂಗರಾಜ್ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು। ಮಂಗಳವಾರ ರಾಜ್ಯಪಾಲರಿಗೆ ಮತ್ತೊಂದು ದೂರು ಕೊಡ್ತಾರಂತೆ। ಇದರಲ್ಲಿ ಇದನ್ನ ಮುಖ್ಯಮಂತ್ರಿಯ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡಿ ಅಂತ ಅನ್ಬಿಟ್ರು। ಯಾಕೆಂತಂದ್ರೆ ಇವರು ಭೂ ವಿವಾದ ಮಾಡ್ಕೊಂಡಿದ್ದಾರೆ, ಹಾಗಾಗಿ ಮಂಗಳವಾರ ಇವರು ದೂರನ್ನ ಕೊಡ್ತಾ ಇದ್ದಾರೆ। ಒಂದು ಭೂ ವಿವಾದದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮ ಸಿದ್ದರಾಮಯ್ಯನವರು ಸಿಲುಕಿರುವಂತದ್ದು, ಅದು ಸಿದ್ದರಾಮಯ್ಯನವರಿಗೆ ಮತ್ತೊಂದು ಸಂಕಷ್ಟವನ್ನು ಕೂಡ ತಂದಿಡ್ತಾ ಇದೆ। ಆ ಜಾಗವೇ ಮೈಸೂರಿನ ಹೆಬ್ಬಾಳ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಒಟ್ಟು 20 ಗುಂಟೆ ಜಾಗ, ಅದೇ ಜಾಗವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ। ಇದು ಮೊದಲು ಆರಂಭದಲ್ಲಿ ಇದು ಮೈಸೂರಿಂದ KRS ಕಡೆಗೆ ಹೋಗುವಂತಹ ಮುಖ್ಯ ರಸ್ತೆಯ ಕಾರ್ನಲ್ಲಿರುವಂತಹ ಜಾಗ, ಅಂದರೆ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಜಾಗ। ಒಟ್ಟು 20 ಗುಂಟೆಯ ಜಾಗ 2023ರ 9ನೇ ತಿಂಗಳು ಪಾರ್ವತಮ್ಮ ಸಿದ್ದರಾಮಯ್ಯನವರಿಗೆ ಇದು ರಿಜಿಸ್ಟರ್ ಆಗುತ್ತೆ। ಇದರಲ್ಲಿ ಒಟ್ಟು 8999 ಚದರ ಅಡಿಗಳಷ್ಟು ಅದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಬೇಕಾದಂಥ, ಅಂದರೆ ರಸ್ತೆಗೆ ಆಗಬೇಕಾಗಿರುವಂತಹ ಜಾಗ। ಒಂದು ಕಡೆಯಲ್ಲಿ ಪೈಪ್ಲೈನ್ಗೂ ಕೂಡ ಜಾಗ ಬಿಡಬೇಕಾಗಿತ್ತು। ಅಲ್ಲಿಗೆ ಒಟ್ಟು 12,000 ಚದರ ಅಡಿ ಮಾತ್ರ ಅವರ ಹೆಸರಿಗೆ ಬರಬೇಕಾಗಿತ್ತು। 2024ರ August 31ನೇ ತಾರೀಕು ಇದನ್ನು ಮರು ರಿಜಿಸ್ಟರನ್ನು ಪಾರ್ವತಮ್ಮ ಸಿದ್ದರಾಮಯ್ಯನವರು ಮಾಡ್ಕೊಳ್ತಾರೆ। ಅಂದರೆ ಅವರಿಗೆ ಬರಬೇಕಾಗಿದ್ದಂಥ 12,999 ಚದರ ಅಡಿಯಷ್ಟು ರಿಜಿಸ್ಟರ್ ಆಗುತ್ತೆ। ಅದಕ್ಕೆ ಕಾರಣ RTI ಕಾರ್ಯಕರ್ತ ಗಂಗರಾಜು ಅವರು ಸಲ್ಲಿಸಿದಂತಹ ಒಂದು RTI ಅರ್ಜಿ, ಅದರಿಂದ ಎಚ್ಚೆತ್ತುಕೊಂಡಂತಹ ಪಾರ್ವತಮ್ಮ ಸಿದ್ದರಾಮಯ್ಯನವರು ಆ ಜಾಗವನ್ನು ವಾಪಸ್ಸಾಗಿ ಮೂಡಾಗೆ ಕೊಡುವಂಥದ್ದು। ನಾನು ನಿಮಗೆ ಆ ಕಡೆ ಭಾಗದಲ್ಲೂ ಕೂಡ ತೋರಿಸ್ತೀನಿ ರಸ್ತೆಗೆ ಯಾವ ರೀತಿಯಾಗಿ ಜಾಗ ಬೇಕಾಗಿತ್ತು ಅನ್ನುವಂಥದ್ದು। ಇದು ಈ ಒಂದು ಈ ಕಡೆ ಭಾಗದಲ್ಲಿ ರಸ್ತೆಗೆ ಹೋಗಬೇಕಾಗಿರುವಂಥ ಜಾಗ, ಈ ರಸ್ತೆಯನ್ನು ಅಗಲೀಕರಣದ ದೃಷ್ಟಿಯಿಂದಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಈ ಜಾಗ ಬೇಕಾಗಿರುವಂಥದ್ದು, ಹಾಗಾಗಿ ಆ ಜಾಗವನ್ನು ಕೂಡ ಈಗ ಅವರು ವಾಪಸ್ಸನ್ನು ಕೊಟ್ಟಿದ್ದಾರೆ। ಕ್ಲಾರಿಟಿ ಇರಲಿ, ಇದು ಮೈಸೂರು ಭಾಗದಿಂದ KRS ರಸ್ತೆಗೆ KRS ಕಡೆಗೆ ಹೋಗುವಂತಹ ಭಾಗ, ಇದರಿಂದ 30 ಅಡಿ ಇದು ಈ ರೋಡು ಕೂಡ ಎಕ್ಸ್ಟೆಂಡ್ ಆಗುತ್ತೆ। ಇದು ಇನ್ನೂ ಚೂರ ಒಳಗಡೆ ಇದು ಇನ್ನೂ ಕೂಡ ಒಳಗಡೆ ಬರುತ್ತೆ, ಮತ್ತು ಈ ಕಾಂಪೌಂಡ್ ಜಾಗ ಏನಿದೆ ಇದು ಕೂಡ ಇನ್ನೂ ಒಳಗಡೆ ಹೋಗಬೇಕು, 20 ಅಡಿ ಒಳಗಡೆ ಹೋಗಬೇಕು। ಇದು ಕೂಡ ಈ ರಸ್ತೆಯು ಕೂಡ ಅಗಲೀಕರಣ ಆಗಬೇಕು, ಆ ಅಗಲೀಕರಣಕ್ಕೆ ಆ ರಸ್ತೆಯು ಕೂಡ ಹೋಗಬೇಕಾಗಿರುವಂಥದ್ದು। ಈಗ ಮರು ತಿದ್ದುಪಡಿಯಲ್ಲಿ ಇದೆಲ್ಲದನ್ನ ಕಡೆ ಬಿಟ್ಟು 12,999 ಚದರ ಅಡಿಯನ್ನು ಪಾರ್ವತಮ್ಮ ಸಿದ್ದರಾಮಯ್ಯನವರು ಈಗ ಮರು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ। ಇದು ಉದ್ದೇಶಪೂರ್ವಕವಾಗಿ ಮಾಡಿಕೊಂಡಿರುವಂಥದ್ದು ಅನ್ನುವಂಥದ್ದು ಇವರ ಆಪಾದನೆ। ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ KP ನಾಗರಾಜ್, ಪಬ್ಲಿಕ್ TV ಮೈಸೂರು। ಗಂಗರಾಜ್ ಅವರಿಗೆ ನಮ್ಮ ಜೊತೆಲಿದ್ದಾರೆ ಸರ್, ಇದನ್ನು ಒಂಚೂರು ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್? ಇವಾಗ ಟೋಟಲ್ ಈ 445 ಸರ್ವೆ ನಂಬರು ಮೇಟ್ಗಳಲ್ಲಿ ಹೆಬ್ಬಾಳ ಕೈಗಾರಿಕಾ ಪ್ರದೇಶ, ಇದರಲ್ಲಿ ಜಾಗದಲ್ಲಿ ಏನಾಗುತ್ತೆ 20 ಗಂಟೆ ಜಮೀನು ಇರುತ್ತೆ। 20 ಗಂಟೆ ಜಮೀನನ್ನು ಈ ಕನುವ ಭೂ ಪರಿವರ್ತನೆ ಆದೇಶ ಮಾಡ್ಕೊಂಡಾಗ 18.5 ಗಂಟೆಗೆ ಬರುತ್ತೆ, 1.5 ಗಂಟೆ ಪೈಪ್ಲೈನ್ಗೆ ಹೋಗುತ್ತೆ, ಹಿಂದೆಗಡೆ ಪೈಪ್ಲೈನ್ ಬಂದಿದೆ ಅದಕ್ಕೆ ಹೋಗುತ್ತೆ। ಮತ್ತು ಅದಾದ ಮೇಲೆ ಏಕನಿವೇಶನ ನಕ್ಷೆ ಅನುಮೋದನೆ ಮಾಡಬೇಕಾದ್ರೆ ಮುಂದೆ ಇದೇ KRS ರಸ್ತೆ ಇದೆಯಲ್ಲ, ಈ KRS ರಸ್ತೆ ವೈಂಡಿಂಗ್ಗೋಸ್ಕರ 30 ಅಡಿ ಬಿಡಬೇಕು, ಇಲ್ಲಿಂದ ಆಚೆಗೆ 30 ಅಡಿ ಬಿಡಬೇಕು, 30 ಅಡಿ ಬಿಟ್ಟು ಅವ್ರು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗುತ್ತೆ। ಇದು 30 ಅಡಿ ರಿಸರ್ವ್ ಪಾರ್ದ ರಸ್ತೆಗೆ, ಅಂದ್ರೆ ಮೂಡಕ್ಕೆ ಈ ಕಡೆ ಬೇರೆ, ಈ ಕಡೆನೂ ರಿಸರ್ವ್ ಮಾಡ್ತಾರೆ, ಈ ನಕ್ಷೆನಲ್ಲೇ ಅವರೇ ಕೊಟ್ಟಿದ್ದಾರೆ, ಕಂಡೀಷನ್ಸ್ ಹಾಕಿದ್ದಾರೆ। ಈ ಕಡೆನೂ 12 ಮೀಟರ್ ರಸ್ತೆ ಇರೋದು 18 ಮೀಟರ್ಗೆ, ಅಲ್ಲಿಗೆ 6 ಅಡಿ ಎಕ್ಸ್ಟ್ರಾ ಬರುತ್ತೆ, 6 ಮೀಟರ್ 18 20 ಅಡಿ ಇದು ಬರುತ್ತೆ, 20 ಅಡಿ ಈ ಕಡೆನೂ ಬಿಡಬೇಕಾಗುತ್ತೆ, ಈ ಕಡೆ 30 ಅಡಿ ಬಿಡಬೇಕಾಗುತ್ತೆ।